ವಿರಾಮದ ನಂತರ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಚಿಕ್ಕ ಪುಟ್ಟ ಕಾಯಿಲೆಗಳಿಗಾದ್ರೆ ಓಕೆ ಗುರುಜಿ ಒನ್ ಟೆನ್ ಡೇಸ್ ಒನ್ ಮಂತ್ ಈ ಆಗುತ್ತೆ ಬಟ್ ಈ ಶುಗರ್ ಇರೋತಕ್ಕಂಥವ್ರಿಗೆ ಬಿ ಪಿ ಇರ್ತಕ್ಕಂಥವ್ರಿಗೆ ಲೈಫ್ ಲಾಂಗ್ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಈ ರೋಗಗಳಲ್ಲಿ ನಾವು ಮೂರು ಗುಂಪುಗಳನ್ನು ಮಾಡ್ತೀವಿ ಪ್ರಕೃತಿ ಚಿಕಿತ್ಸೆ ಪ್ರಕಾರ ಒಟ್ಟು ಎಲ್ಲ ರೋಗಗಳನ್ನು ಇಡೀ ನಮ್ಮ ಮನುಕುಲಕ್ಕೆ ಬರ್ತಕ್ಕಂಥ ರೋಗಗಳನ್ನು ಮೂರು ಗುಂಪುಗಳನ್ನಾಗಿ ಮಾಡ್ತೀವಿ ಮೊದಲನೇದು ಅಕ್ಯೂಟ್ ಡಿಸೀಸಸ್ ಅಂದರೆ ಶೀಘ್ರ ಕಾಯಿಲೆಗಳಂತ ಕರಿಬೋದು ಅದಕ್ಕೆ ಉದಾಹರಣೆಗೆ ಕೆಮ್ಮು ನಗಡಿ ಜ್ವರ ತಲೆನೋವು ಬೇದಿ ಈ ಥರದ್ದೇನಿದೆಯಲ್ಲ ಏನಿದೆಯಲ್ಲ ಇವಕ್ಕೆ ಅಕ್ಯೂಟ್ ಡಿಸೀಸಸ್ ಅಂತ ಕರಿತೀವಿ ಇದೇನಪ್ಪ ಅಂತಂದರೆ ಅವು ಬರೋದು ಬೇಗ ಹೋಗೋದು ಬೇಗ ಈ ಉದಾಹರಣೆಗೆ ನೀರು ಬದಲಾವಣೆ ಆಯಿತು ಆಮೇಲಿಂದ ಈ ಋತು ಮಾ ಬದಲಾವಣೆ ಆಯಿತು ಮಳೆಗಾಲ ಹೋಗಿ ಚಳಿಗಾಲ ಬಂತು ಸೀಸನ್ ಬದಲಾವಣೆ ಆದಂಗೆ ಚಳಿಗಾಲ ಹೋಗಿ ಬೇಸಿಗೆ ಕಾಲ ಬಂತು ಬೇಸಿಗೆ ಕಾಲ ಹೋಗಿ ಮತ್ತೆ ಮಳೆಗಾಲ ಬಂತು ಅವಾಗ ಕೆಲವು ಕಾಯಿಲೆಗಳು ಬರ್ತಿರ್ತವೆ ಅಂಥ ಸಂದರ್ಭದಲ್ಲಿ ನಾವು ಯಾವುದೇ ಮೆಡಿಸಿನ್ಸ್ ತಗೊಳ್ಳಾರ್ದೇ ಈ ಅಕ್ಯೂಟ್ ಡಿಸೀಸಸ್ನ ಅಂದರೆ ಶೀಘ್ರ ಕಾಯಿಲೆಗಳನ್ನ ಹುಷಾರು ಮಾಡಿಕೊಂಡ್ರೆ ನ್ಯಾಚುರಲ್ ರೆಸಿಸ್ಟೆನ್ಸ್ ಪವರ್ ಅಂತ ಒಂದಿದೆ ಅದೆಲ್ಲರಿಗೂ ಗೊತ್ತಿದೆ ಡಾಕ್ಟ್ರುಗಳು ಕೂಡ ಅದ್ರ ಬಗ್ಗೆ ಹೇಳ್ತಾರೆ ಆ ರೆಸಿಸ್ಟೆನ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಅದನ್ನು ಬಹಳ ಜನ ವಿದೇಶಿ ಡಾಕ್ಟ್ರುಗಳು ಉದಾಹರಣೆಗೆ ರಾಬರ್ಟ್ ಎಮ್ ಶೆಲ್ಟನ್ ಅಂತ ಹೇಳಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಫಾಸ್ಟಿಂಗ್ ಆ್ಯಂಡ್ ಈಟಿಂಗ್ ಫಾರ್ ದಿ ಹೆಲ್ತ್ ಅಂತ ಹೇಳಿಬಿಟ್ಟು ಅವರು ಆಲೋಪತಿ ಡಾಕ್ಟ್ರು ಮೊದಲಿಗೆ ರಾಬರ್ಟ್ ಎಮ್ ಶೆಲ್ಟನ್ ಅಂತ ಹೇಳಿಬಿಟ್ಟು ಅವ್ರು ಏನು ಹೇಳ್ತಾರೆ ಜ್ವರ ನಿಜವಾಗಿ ಅದು ಕಾಯಿಲೆನೇ ಅಲ್ಲ ಫೀವರ್ ಇಸ್ ದ ಫ್ರೆಂಡ್ ಅಂತಾರೆ ಅವರು ಜ್ವರ ಅನ್ನೋದು ನಮ್ಮ ಮಿತ್ರ ಆದಮೇಲೆ ಅಲಾರಾಮ್ ಕ್ಲಾಕ್ ಆಫ್ ಬಾಡಿ ಅಂತ ಹೇಳ್ತಾರೆ ಅವರು ಶರೀರದ ಎಚ್ಚರಿಕೆ ಗಂಟೆ ಅದು ಆ ಜ್ವರ ಬಂದಾಗ ನಾವು ನ್ಯಾಚುರಲ್ಲಾಗಿ ಅದನ್ನು ನಾವು ಕಳ್ಕೊಂಡ್ರೆ ವಿಶ್ರಾಂತಿ ಮೂಲಕ ಮತ್ತು ನೀರನ್ನು ಬಿಸಿ ನೀರು ಕುಡಿಯೋದ್ರ ಮೂಲಕ ಉದಾಹರಣೆಗೆ ಆರೆಂಜ್ ಜ್ಯೂಸ್ ಇದೆ ನಿಂಬೆಹಣ್ಣಿನ ರಸ ವಿಟಮಿನ್ ಸಿ ಇರುವಂಥ ಕೆಲವು ಜ್ಯೂಸಸ್ನ ಕುಡಿದ್ಬಿಟ್ರೆ ಆಮೇಲೆ ಬಿಸಿ ನೀರಲ್ಲಿದ್ದು ವಿಶ್ರಾಂತಿನಲ್ಲಿದ್ದರೆ ಕೇವಲ ಒಂದೆರಡು ದಿವಸದಲ್ಲೇ ಜ್ವರ ಹೊರಟೋಗ್ಬಿಡುತ್ತೆ ಅದರಿಂದ ಯಾವುದೇ ದುಷ್ಪರಿಣಾಮಗಳು ಸೈಡ್ ಎಫೆಕ್ಟ್ ಇರೋದಿಲ್ಲ ಅದರಿಂದ ಆ ಥರ ಮಾಡಿಕೊಂಡು ನಾವು ಈ ಅಕ್ಯೂಟ್ ಡಿಸೀಸಸ್ನ ಕಳ್ಕೊಂಡ್ರೆ ಈ ನಗಡಿ ಬರ್ತದೆ ನಗಡಿಗೆ ಯಾವುದೋ ಒಂದು ಮಾತ್ರೆ ನಿಮಗೆ ಬಿಡ್ತಾರೆ ಅದು ಒಳ್ಳೆಯದಲ್ಲ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಇದೆ ಏನಪ್ಪ ಅಂತಂದರೆ ಈ ನಗಡಿಗೆ ಔಷಧಿ ತೊಗೊಂಡ್ರೆ ಒಂದು ವಾರಕ್ಕೂ ಹೋಗುತ್ತಂತೆ ಔಷಧಿ ತೊಗೊಳ್ಳದೆ ಹೋದರೆ ಏಳು ದಿವಸಕ್ಕೆ ಹೋಗುತ್ತೆ ಅಂತ ಎರಡು ಸೇಮ್ ಎರಡು ಒಂದೇ ಆಯಿತು ಅಂದರೆ ನಗಡಿಗೆ ಔಷಧಿ ಅಗತ್ಯ ಇಲ್ಲ ಅವಸ್ಥಿತ್ವಗಳಾಗತ್ತೆ ಇಲ್ಲ ಆ ನಗಡಿ ಬಂದಂಥ ಸಂದರ್ಭದಲ್ಲಿ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ನೀರಿನಲ್ಲಿ ಬದಲಾವಣೆ ಮಾಡ್ಕೊಳ್ಳೋದ್ರ ಮೂಲಕ ಈಗ ಯಾವಾಗಲೂ ತಣ್ಣೀರು ಕುಡಿತಾ ಇದ್ದರೆ ಸ್ವಲ್ಪ ಬಿಸಿನೀರು ಉಪಯೋಗಿಸ್ತಾ ಇದ್ದರೆ ನಗಡಿ ಕಂಟ್ರೋಲಿಗೆ ಬರ್ಬೋದು ಈ ರೀತಿ ಆಮೇಲೆ ಬೇದಿ ಆಗುತ್ತೆ ಬೇದಿಗೆ ಯಾವುದೋ ಒಂದು ಮಾತ್ರೆ ತೊಗೊಂಡು ನಾವು ಕಂಟ್ರೋಲ್ ಮಾಡೋದ್ಕಿಂತನೂ ಅವತ್ತು ನಾವು ಊಟ ಘನ ಆಹಾರವನ್ನು ಬಿಟ್ಟು ಅಂದರೆ ಸಾಲಿಡ್ ಫುಡ್ ಅಂತ ಹೇಳ್ತೀವಲ್ಲ ಸಾಲಿಡ್ ಫುಡ್ಡನ್ನು ಬಿಟ್ಟು ಲಿಕ್ವಿಡ್ ಫುಡ್ ಮೇಲೆ ಬಿಟ್ಟರೆ ಬೇದಿ ಬಿಡುತ್ತೆ ಈ ತರ ಮಾಡ್ಕೊಂಡಾಗ ಎರಡನೇ ಗುಂಪಿನ ಕಾಯಿಲೆ ಬರೋದಿಲ್ಲ ಸಾಮಾನ್ಯವಾಗಿ ಅಂದ್ರೆ ಮೆಡಿಕಲ್ ಸ್ಟೋರ್ಗೆ ಅಥವಾ ಡಾಕ್ಟರ್ ಹತ್ರ ಹೋಗೋ ನಮ್ಮ ತಟ್ಟೆ ಊಟದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಂಡ್ರೆ ಸಾಕು ಊಟದಲ್ಲಿ ತಟ್ಟೆಯಲ್ಲಿ ಲೋಟದಲ್ಲೂ ಕೂಡ ನೀರು ಕುಡಿಯೋದ್ರಲ್ಲಿ ಆಮೇಲೆ ನಮ್ಮ ವಿಶ್ರಾಂತಿನಲ್ಲಿ ಆಮೇಲೆ ಸ್ವಚ್ಛತೆ ಪರಿಸರ ಸ್ವಚ್ಛ ಪರಿಸರ ಇಟ್ಕೊಳ್ಳೋದ್ರ ಮೂಲಕ ಆಮೇಲೆ ಮೊದಲನೇ ಗುಂಪು ಹೇಳಿದ್ನಲ್ಲ ಅಕ್ಯೂಟ್ ಡಿಸೀಸಸ್ ಅಂತ ಹೇಳಿದೆ ಎರಡನೇದು ಕ್ರಾನಿಕ್ ಡಿಸೀಸಸ್ ಈಗ ನೀವು ಹೇಳಿದ್ರಲ್ಲ ಅಂದ್ರೆ ಬಿ ಪಿ ಶುಗರ್ ಆಮೇಲಿಂದ ಅಸ್ತಮ ಆಮೇಲಿಂದ ಥೈರಾಯ್ಡ್ ಪ್ರಾಬ್ಲಮ್ ಇವತ್ತು ಹೆಣ್ಮಕ್ಳಿಗೆ ತುಂಬಾ ಜನರಿಗೆ ಬರ್ತಾ ಇದೆ ಈ ತರದ್ದು ಕಾಯಿಲೆಗಳು ಸಾಮಾನ್ಯವಾಗಿ ಬರೋದು ಕಡಿಮೆ ಆಗುತ್ತೆ ಯಾವುದೇ ಅಕಿ ಅಕ್ಯೂಟ್ ಡಿಸೀಸಸ್ನ ಅಂದ್ರೆ ಶೀಘ್ರ ರೋಗಗಳನ್ನ ನಾವು ಪ್ರಕೃತಿ ದತ್ತವಾಗಿ ಹುಷಾರ್ ಮಾಡ್ಕೊಂಡಾಗ ಕ್ರಾನಿಕ್ ಡಿಸೀಸಸ್ ಬರೋದಿಲ್ಲ ದೀರ್ಘ ಕಾಯಿಲೆಗಳು ಬರೋದೇ ಇಲ್ಲ ಅಕಸ್ಮಾತ್ ದೀರ್ಘ ಕಾಯಿಲೆಗಳು ಬಂದು ಅಂತ ಇಟ್ಕೊಳ್ಳಿ ಬಂದಾಗಲೂ ಕೂಡ ನಾವು ಅದನ್ನು ವಿದೌಟ್ ಎನಿ ಟ್ಯಾಬ್ಲೆಟ್ ವಿ ಕ್ಯಾನ್ ಕಂಟ್ರೋಲ್ ದೆಮ್ ನಾವು ಅದನ್ನು ನಿಯಂತ್ರಿಸ್ಬೋದು ಆವಾಗ ಮೊದಲನೇದಾಗಿ ಮನುಷ್ಯ ಮಾಡ್ತಕ್ಕಂಥದ್ದು ನಾನು ಮೊದಲೇ ಹೇಳಿದೆ ಭಯ ಅಯ್ಯೋ ನನಗೆ ಕಾಯಿಲೆ ಬಂದುಬಿಡ್ತು ನನಗೆ ಶುಗರ್ ಬಂದ್ಬಿಡ್ತು ಶುಗರ್ ಬಂತು ಅಥವಾ ಬಾರ್ಡರ್ ಲೈನಲ್ಲಿ ಇದೆ ಅಂದ್ರೇ ಬಹಳ ಜನ ಅಂದ್ಕೊಳ್ಳೋದು ಇನ್ನು ನನ್ನ ಜೀವನ ಪರ್ಯಂತ ಮಾತ್ರೆ ನುಂಗ್ಲೇಬೇಕು ಇದು ಬಿಟ್ಟರೆ ಬೇರೆ ಪರಿಹಾರವೇ ಇಲ್ಲ ಖಂಡಿತ ಆಗಿ ಭಾವಿಸ್ಬೇಕಾಗಿಲ್ಲ ದೀರ್ಘಕಾಯಿಲೆಗಳನ್ನು ಕೂಡ ನಾವು ಧೈರ್ಯದಿಂದ ಮತ್ತು ಆರೋಗ್ಯ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ಯಾವುದೇ ರಾಸಾಯನಿಕ ಔಷಧಿಗಳಿಲ್ಲದೆ ನಾವು ಬದುಕ್ಬೋದು ಅವನ್ನು ಮೇಂಟೈನ್ ಮಾಡ್ಬೋದು ಈಗ ನಾನು ನನ್ನ ಅನುಭವದಲ್ಲಿ ಹತ್ತತ್ತು ವರ್ಷ ಆದರೂ ಕೂಡ ಇನ್ಸುಲಿನ್ ತೆಗೆ ತೆಗೆದುಕೊಳ್ಳಾರ್ದೇ ಬದುಕ್ತಿರ್ತಕ್ಕಂಥ ಸಕ್ಕರೆ ರೋಗಿಗಳು ನಮ್ಮ ದಾಖಲಿನಲ್ಲಿದ್ದಾರೆ ಅದಕ್ಕೋಸ್ಕರವಾಗಿ ಮೊದಲೇ ಮೊಟ್ಟ ಮೊದಲನೇದವು ಭಯ ಪಡೋದನ್ನು ಬಿಡಬೇಕು ಆಮೇಲೆ ಈ ಕಾಯಿಲೆಗಳೇನದಾವಲ್ಲ ಅಂದರೆ ಸಕ್ಕರೆ ಕಾಯಿಲೆ ಇರಲಿ ಬಿ ಪಿ ಇರಲಿ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕು ಈಗ ಶುಗರು ಬಿ ಪಿ ಎಲ್ರಿಗೂ ಇರ್ತದೆ ಆರೋಗ್ಯ ದೃಷ್ಟಿಯಿಂದನೂ ಅದು ಬೇಕೇ ಬೇಕು ಬಿ ಪಿ ಇಲ್ಲದೆ ಮನುಷ್ಯ ಬದುಕ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದು ನಾರ್ಮಲ್ ಇರಬೇಕಷ್ಟೇ ಶುಗರ್ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾರ್ಮಲ್ ಇರಬೇಕು ಅದನ್ನು ಹೇಗೆ ಇಟ್ಕೋಬೋದು ನಾವು ನಾರ್ಮಲ್ ಅಥವಾ ಹೈ ಆಗಿರ್ತಕ್ಕಂಥದ್ದನ್ನು ಹೇಗೆ ನಾವು ಕಡಿಮೆ ಮಾಡ್ಕೋಬೋದು ಅದನ್ನು ನಾವೆಲ್ಲರೂ ಆಲೋಚನೆ ಮಾಡಿ ಆ ಅಂತಹ ಕ್ರಮಗಳನ್ನು ಅನುಸರಣೆ ಮಾಡಬೇಕು ಇನ್ನೂ ಕೆಲವು ಕಾಯಿಲೆಗಳಿದ್ದಾವೆ ಅವಕ್ಕೆ ಡೆಸ್ಟ್ರಿಕ್ಟಿವ್ ಡಿಸೀಸ್ ಅಂತ ಕರಿತೀವಿ ಮಾರಕ ರೋಗಗಳು ಅಂತ ಹೇಳ್ಬಿಟ್ಟು ಉದಾಹರಣೆ ಕ್ಯಾನ್ಸರ್ ಆಮೇಲಿಂದ ಕಿಡ್ನಿ ಫೇಲ್ಯೂರ್ ಆಮೇಲೆ ಇನ್ನೂ ಕೆಲವು ಕಾಯಿಲೆಗಳಿದ್ದಾವೆ ಹೇಗೆ ಇತ್ತೀಚೆಗೆ ಟೈಪ್ ಒನ್ ಶುಗರ್ ಅಂತ ಬರ್ತಾ ಇದೆ ಸಣ್ಣ ಮಕ್ಕಳಿರುವಾಗಲೇ ಅಂದರೆ ಐದು ವರ್ಷದ ಮಗುಗೆ ಬರುತ್ತೆ ನಾಲ್ಕು ವರ್ಷದ ಮಗುಗೆ ಬರುತ್ತೆ ಎರಡು ವರ್ಷದ ಮಗು ಮೊನ್ನೆ ಎರಡು ವರ್ಷ ಎಂಟು ತಿಂಗಳ ಮಗುಗೆ ಶುಗರ್ ಬಂದಿದೆ ಅದನ್ನು ನಾನು ಒಬ್ಬರು ಫೋನಲ್ಲಿ ಹೇಳ್ತಾ ಇದ್ದರು ನೀವೇನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಇಂಥವಕ್ಕೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವಕ್ಕೆ ಅಂತಿಮ ಇವು ಆವಾಗ ಅನಿವಾರ್ಯತೆ ಇದ್ದರೆ ನಾವು ಆಲೋಪತಿ ಮೆಡಿಸಿನ್ನ ಬಳಸಿ ಅಂತ ಹೇಳ್ತೀವಿ ಆವಾಗ ಅನಿವಾರ್ಯ ಬಳಸಲೇಬೇಕಾಗ್ತದೆ ಸ ಡಾಕ್ಟರ್ ಸಲಹೆ ಮೇರೆಗೆ ವೈದ್ಯರ ಸಲಹೆ ಮೇರೆಗೆ ನಾವು ಅಂಥದ್ದನ್ನು ತಗೋಬೋದು ವೀಕ್ಷಕರೇ ಮೆಡಿಸಿನ್ಸ್ ಅನ್ನೋದು ಮೆಡಿಸಿನ್ಸ್ ಆಗಿ ಉಳ್ಕೋಬೇಕೆ ಹೊರತು ಅದು ನಮ್ಮ ಆಹಾರ ಆಗ್ಬಾರ್ದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ